ಇವಾಗ್ತಾನೆ ಕಪಾಲ ಸಿನಿಮಾ ನೋಡ್ಕೊಂಡ್ ಬಂದಿದ್ವಣ. ಲೇ ಗೋಪಾಲ ಬಂದ್ ನೋಡಯ್ಯ ಕಪಾಲ. ಅದೇ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಹೊಸಬ್ರು ಟೀಮು, ಹೊಸ ಟೀಮ್ ಅಂತ ಅಂದ್ಬಿಟ್ಟು ಅನ್ಸಲ್ಲ. ಇದು ಏನಂತಪ್ಪ, ಅದು ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಲ್ಲ ಒಂದೊಂದು ಕಡೆಯಿಂದ ನಾನು ಎಪ್ಪಿಕ್ ಆಗಿದೆ. ಈ ನಡುವೆ ಇದು ಹರರ್ ಮೂವೀಸ್ ಅಂದರೆ ಒಂಥರ ಏನೋ ಕಾಮಿಡಿ ಆಗಿಬಿಡಿದೆ. ಅಂದರೆ ಕಾಮಿಡಿ ಮೂವೀಸ್ ತೆಗಿತಾರೆ, ಅದನ್ನು ಹರರ್ ಆಗಿ ಅಲ್ಲಿ ದೆವ್ವ ಬರೋದು, ಇಲ್ಲಿ ಹೋಗೋದು, ಈ ಥರ ಕಾಮಿಡಿ ಇರುತ್ತೆ. ಈ ಫಿಲಮಲ್ಲಿ ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾಟು ನರಗಳು ಕಟ್ಟಾಗ್ಬಿಡುತ್ತೆ, ಕಟ್ಟಾಗ್ಬಿಡುತ್ತೆ ನರಗಳು. ಸೀರಿಯಸ್ ಆಗಿ ಇವನು ಎಷ್ಟು ಸಲ ಗಾಬರಿ ಪಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಅಷ್ಟು ಸಲ ಗಾಬರಿ ಪಟ್ಬಿಟ್ಟಿದ್ದಾನೆ. ಈ ಫಿಲಮ್ ನೋಡಿದ್ರೆ ಎಲ್ಲರ ಮನ್ಸು ಆಗ್ಬಿಡುತ್ತೆ ಉಜ್ವಲ. ಯಾಕಂದ್ರೆ ಫಿಲ್ಮಲ್ಲಿ ಹೀರೋ ಆಗಿ ಮಾಡಿರೋದು ಅಭಿಮನ್ಯು ಪ್ರಜ್ವಲ. ಈ ಫಿಲಮ್ ನೋಡ್ತಾ ಇದ್ರೆ ಎಲ್ಲರಿಗೂ ಆಗುತ್ತೆ ಆಶ್ಚರ್ಯ, ಯಾಕಂದ್ರೆ ನೋಡಿರೋರು ಗೊತ್ತಾಗುತ್ತೆ. ಈ ಫಿಲಮ್ ನೋಡ್ತಾ ಇದ್ರೆ ಎಲ್ಲರಿಗೂ ಆಗುತ್ತೆ ಆಶ್ಚರ್ಯ, ಯಾಕಂದ್ರೆ ಡೈರೆಕ್ಷನ್ ಮಾಡಿರೋದು ವಿನಯ. ಎಣ್ಣೆಗೆ ಮಿಕ್ಸ್ ಮಾಡ್ತಾರೆ ಇವನ್ ಸೋಡಾ, ನಾನು ಎಣ್ಣೆ ಇವನ್ ಸೋಡಾ, ನಾನು ಎಣ್ಣೆ ಇವನ್ ಸೋಡಾ. ಈ ಫಿಲಮಲ್ಲಿ ಅವರು ಯಾರಪ್ಪ ಅವ್ರು ದೆವ್ವ ಮಾಡಿರೋದು, ಪ್ರತೀಕ್ಷಾ ಗೌಡ. ಪ್ರತಿಯೊಂದು ಸೀನ್ ಸೀರೆ ಹೇಗಾಯ್ತು ಇದು ಮಾತ್ರ ಪಕ್ಕ ಹೇಳ್ತಿರೋದು, ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾಟು, ಒಂದೊಂದು ಶಾಟು ನರಗಳು ಕಟ್ಟಾಗ್ಬಿಡುತ್ತೆ, ಕಟ್ಟ ಸೀರಿಯಸ್ ಹೇಳ್ತಿರೋ. ಊಟ ಆದ್ಮೇಲೆ ಕುಡಿತಾರೆ ಸೋಡಾ, ಒಂದ್ ಸ್ಮಾಲ್ ಅವ್ರ ಹೆಸರು ಗೊತ್ತಿಲ್ಲ, ಅವರೇ ಸೌಮ್ಯ ಗೌಡ, ಸುಷ್ಮಾ ಗೌಡ, ಸುಷ್ಮಾ ಗೌಡ. ಇವಾಗ ಇನ್ನೊಂದು ಮಾತು ಹೇಳ್ತೀನಿ, ಭಯ ಪಡ ಎಲ್ಲರ ಮನಸ್ಸಲ್ಲಿರೋ ಭೇದ ಭಾವ ಸುಟ್ಟಿ, ಎಲ್ಲರ ಮನಸ್ಸಲ್ಲಿರೋ ಭೇದ ಭಾವ ಸುಟ್ಟಿ ಜನರಿಗೆ ಭಯ ಪಡಿಸ್ಬೇಕಂತಾನೆ ಈ ಸಿನಿಮಾ ಮಾಡಿದ್ದಾರೆ ಸೌಮ್ಯ ಶೆಟ್ಟಿ. ಈ ಫಿಲಮಲ್ಲಿ ದೆವ್ವ ತುಂಬ ಗಟ್ಟಿ. ಈ ಫಿಲಮಲ್ಲಿ ಎಷ್ಟು ಗಟ್ಟಿ ಅಂದರೆ, ಇವನಷ್ಟು ಮೂರು ಜನ ಬಂದ್ರು ಅದು ಅಲ್ಲಾಡಲ್ಲ. ಅದು ಈಗ ಪ್ರಾಮಿಸ್ ಹೇಳ್ತಿರೋದಣ್ಣ, ಅಂದರೆ ನಾನು ಸ್ಟಾರ್ಟಿಂಗ್ ಟ್ರೈಲರ್ ನೋಡಿದಾಗ ಅನ್ಕೊಂಡೆ ದೆವ್ವದಿರುತ್ತೆ, ಬಟ್ ಕಾಮಿಡಿಯಾಗೇ ಇರುತ್ತೆ, ಮಸ್ತಾಗಿ ನಕ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ನಗೋದೆಲ್ಲ ಇಲ್ಲ ಅಪ್ಪ. ಇಲ್ಲಿ ನರಗಳು ಗಟ್ಟಿಯಾಗಿ ಹಿಡ್ಕೊಬೇಕು, ಕಟ್ಟೇ ಆಗ್ಬಿಡುತ್ತೆ ನರಗಳು. ಆ ಥರ ಸೀನ್ ಕೆಲವೊಂದು ಸೀನ್ಸ್ ಅಂತೂ ಹೆವಿ ಗಾಬರಿ ಆಗಿಬಿಟ್ಟಿದ್ದೀನಿ, ನಾನೇ ಸೀಟ್ ಮೇಲೆ ಕೂತ್ಕೊಂಡು ಕಿರ್ಚಾಡ್ಬಿಟ್ಟಿದ್ದೀನಿ. ಆ ಥರ ಗಾಬರಿ ಸೀನ್ಸ್ಗಳಿರುತ್ತೆ. ಮ್ಯೂಸಿಕ್ಕು ಹೆವಿಯಾಗಿ ಚಚ್ಚಾಗಿದ್ದಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ದೆವ್ವ ಫುಲ್ಲು ಗಟ್ಟಿ, ಅದನ್ನ ಗಟ್ಟಿ ಮಾಡಿಸಿರೋದು ಸೌಮ್ಯ ಶೆಟ್ಟಿ. ಹೇಳು ಬ್ರೋ, ಏನು ಸಾಯಿ 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 ಹೇಳು, ಸರಿ ಹೇಳಾಯ್ತು. ಯಾರು ನೋಡ್ಬೇಡ್ರಿ ಕ್ಯಾಸ್ಟು, ಈ ಮೂವಿ ನೋಡಿದ್ರೆ ಇದೇ ಬ್ಲಾಸ್ಟು, 100% ಇದೇ ಬ್ಲಾಸ್ಟು, 100% ಇದೇ ಬ್ಲಾಸ್ಟ್. ಮ್ಯೂಸಿಕ್ ಮ್ಯಾಮ್, ಮ್ಯೂಸಿಕ್ ಬಸ್ರು, ಅವರು ಹೊಸ್ರೂರ್ ಅವ್ರ ತಮ್ಮನ ಸಚಿನ್ ಬಸ್ರೂರ್ ಅವರು. ಅಂದರೆ ನಾನು ಪ್ರಾಮಿಸ್ ಅಣ್ಣ, ಇದು ಮಾತ್ರ ಪ್ರಾಮಿಸ್ ಹೇಳ್ತಿರೋದು. ಮ್ಯೂಸಿಕ್ ಹೆಂಗೆ ಹೊಡೆದ ಅನ್ನೋದು, ಇದು ಯಾವ ದೊಡ್ಡ ಸಿನಿಮಾಗೆ ಬಂದಿದೆ ಅಂದರೆ ಅದೇ ಚಿಕ್ಕ ಸಿನಿಮಾ ಅಂದರೆ ಯಾರು ನೋಡಲ್ಲ ಜನಗಳು, ದೊಡ್ಡ ಸಿನಿಮಾ ಹೊಡೆದಿರಿ ಈ ಮ್ಯೂಸಿಕ್ಕು, ಬ್ಲಾಕ್ ಬಸ್ಟರ್ ಆಗಿಬಿಡಿರೋದು ಆಡಿಯೋ ಚಿಕ್ಕ ಸಿನಿಮಾ ಅಂತ ಅಂದ್ಬಿಟ್ಟು ಎಲ್ಲೂ ಓಡಿಲ್ಲ. ಬಟ್ ಮ್ಯೂಸಿಕ್ ಮಾತ್ರ ಒಂದೊಂದು ಸೀನು, ಒಂದೊಂದು ಶಾಟು, ಆ ಸೀನ್ಗಳಾಗಿರ್ಬೋದು, ಆ ಮ್ಯೂಸಿಕ್ ಆಗಿರ್ಬೋದು, ನರಗಳು ಹಿಂಗೆ ಲಕ್ವ ಹೊಡೆದ್ಬಿಡುತ್ತೆ ಯಾರೋ ಗಾಡಿ ಸೀರಿಯಸ್. ಅಯ್ಯ ಎಪ್ಪಿಕ್ ಆಗಿದೆ ಅಣ್ಣ ಸಿನಿಮಾ, ಬೇಜಾನ್ ದಿವಸ ಆದಮೇಲೆ ಒಂದು ಈ ಥರ ಸಿನಿಮಾ ನೋಡ್ತಿರೋದು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ನಿಮ್ಮ ಫ್ರೆಂಡೂರು ಹೊಸರೂರು, ಇವ್ರ ಫ್ರೆಂಡೂರು ಹೊಸರೂರು, ಮಸ್ತಾಗಿ ಮ್ಯೂಸಿಕ್ ಹೊಡೆದಿದ್ದಾರೆ ಸಚಿನ್ ಬಸ್ರೂರು, ಮಸ್ತಾಗಿ ಮ್ಯೂಸಿಕ್ ಹೊಡೆದಿದ್ದಾರೆ. ಲಾಸ್ಟ್ ಒಂದೇ ಮಾತು ಹೇಳೋದು, ಇದು ನನ್ನ ಲಾಸ್ಟ್ ರಿವ್ಯೂ ಅಂತ ಅನ್ಕೊಂಬಿಡಿ. ಸಿನಿಮಾ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟು ಸಲ ಹೇಳ್ತಾ ಇದ್ದೀನಿ, ನಾನು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಜನಗಳು ಬಂದು ನೋಡಿ ಪ್ಲೀಸ್ ನೋಡಿ, ತುಂಬ ಒಳ್ಳೆ ಪ್ರಯತ್ನ. ಇನ್ನೊಂದು ಮಾತು, ಹಾರ್ಟ್ ಅಟ್ಯಾಕ್ ಇರೋರು ಬಂದು ನೋಡ್ರಿ ಪ್ಲೀಸ್. ಹಾಂ, ಸೌಂಡ್ ಡಿಸೈನರ್ ರವಿನಾ? ನನ್ನ ಡೋಗ್ ಅವಾಗವಾಗ ಬರೀತಿದ್ದೆ ಕವನ, ಅದಕ್ಕೆ ನಾನು ಕವಿ. ಅವಾಗವಾಗ ಬರೀತಿದ್ದೆ ಕವನ, ಅದಕ್ಕೆ ನಾನು ಕವಿ. ಸೌಂಡ್ ಡಿಸೈನರ್ ಡಿಸೈನ್ ಮಾಡಿದ್ದಾರೆ ನಮ್ಮ ರವಿ. ತುಂಬ ಒಳ್ಳೆ ಸಿನಿಮಾ, ತುಂಬ ಒಳ್ಳೆ ಸಿನಿಮಾ. ಪ್ಲೀಸ್ ಪ್ಲೀಸ್ ಬೆಳೆಸಿ ಇನ್ನೊಂಥರ ಈ ಥರ ಸಿನಿಮಾ. ಅಂದರೆ ನಾನು ಹೇಳ್ತೀನಿ ನೋಡಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಹರರ್ ಮೂವಿ ಅಂದರೆ ಒಂದು ಕಾಮಿಡಿ ಆಗಿಬಿಟ್ಟಿದೆ ಇವಾಗ ಎಲ್ಲರಿಗೂ. ಕಾಮಿಡಿ ಇದ್ದರೆ ಅದು ಹರರ್, ಮಸ್ತಾಗಿ ನಕ್ಕೊಂಬರ್ಬೋದು. ಆ ಥರ ಅಲ್ಲ, ಹಾರ್ಟ್ ಅಟ್ಯಾಕ್ ಬರಬೇಕು, ಶಾಕ್ ಆಗಬೇಕು, ಸೀಟ್ಗಳು ಅರ್ದೋಗಬೇಕು, ಪಕ್ಕದಲ್ಲಿ ಇವನಿಗೆ ಭಯ ಹಿಡ್ಕೊಂಡು ಸಾಯ್ಬೇಕು, ಲವರ್ಸ್ ಹೋದರೆ ಲಾಸ್ಟಲ್ಲಿ ಕೂತ್ಕೊಂಡು ಹೋಗೋಕೆ ಕಚ್ಕೋಬೇಕು. ಅದು ದೆವ್ವದ ಸಿನಿಮಾ ಅಂದರೆ ಎಪ್ಪಿಕ್ ಸಿನಿಮಾ. ಬೇಜಾನ್ ದಿವಸ ಆದಮೇಲೆ ಬಂದಿರೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಪ್ಪಿಕ್ ಸಿನಿಮಾ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಇದೇ ನಾನು ಲಾಸ್ಟ್ ರಿವ್ಯೂ ಅನ್ಕೊಂಬಿಡಿ, ಹೈಲೈಟ್ ಆಗಿದೆ. ಜೋರ್ ಮೇಲೆ ಆಣೆ, ಜೋರ್ ಮೇಲೆ ಆಣೆ, ಸೂಪರ್ ಆಗಿದೆ ಸಿನಿಮಾ. ಜೈ ಕನ್ನಡ ಮತ್ತೆ ಜೈ ಹಿಂದ್, ಎಲ್ಲರೂ ಬಂದು ನೋಡ್ರಿ. ನನ್ನೊಂದು ರಿಕ್ವೆಸ್ಟ್, 3D ಅಲ್ಲಿ ಬಂದಿದ್ರೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತಿದ್ ನನಗೆ. ಆಗ್ಲಿ ಮ್ಯಾಮ್, ನಿಮ್ ಗುಡ್ ಲಕ್, ಗುಡ್ ಲಕ್ ಮ್ಯಾಮ್. ತುಂಬಾ ಒಳ್ಳೆ ಕೊಟ್ಟು ಸಿನಿಮಾ ಕೊಡಿದ್ರೆ. ರೀ ಶೀಲಾ ಮಾಲಾ ಸುಶೀಲಾ ಬಂದ್ ನೋಡ್ರಿ ಕಪಾಲ. ಜಯ ಕನ್ನಡ ಮತ್ತೆ ಜೈ ಹಿಂದ್. ಕ್ಯಾಮ್ರಾ ಪ್ರತಿಯೊಂದು ಆಂಗಲ್ಗಳು ಹೋಗೋ ಕೆಳಗಿನ ಮೇಲೆ ಹೋಗೋ ಆಂಗಲ್ಗಳು ಅಣ್ಣ ಎಪ್ಪಿಕಣ.
ಒಂದೊಂದು ಸೀನ್ ಎಪಿಕ್ ಪ್ರಾಮಿಸ್, ಒಂದೊಂದು ಸೀನ್ ಎಪಿಕ್ ಆಗಿ ತೆಗ್ದವ್ರೆ. ಒಂದು ಎಪಿಕ್ ಮೂವಿ ಪ್ರವೀಣ. ಈಗದಲ್ಲಿತ್ತು ಒಂದೇ ಒಂದು ನೊಣ, ಈಗದಲ್ಲಿತ್ತು ಒಂದೇ ಒಂದು ನೊಣ. ಕ್ಯಾಮ್ರಾ ಮಸ್ತ್ ಮಸ್ತ್ ಆಗಿ ಕೆಳಗಿಂದ ಆಮೇಲೆ ತೆಗ್ಬಿಟ್ಟಿದ್ದಾರೆ ನಮ್ಮ ಪ್ರವೀಣ. ಇನ್ನೊಬ್ರು ಯಾರು? ಪ್ರಭುನಾ? ನನ್ನ ಫ್ರೆಂಡ್ ಹೆಸರು ಅಬು. ಓ ಪ್ರವೀಣ್ ಅಬುನಾ? ಓಕೆ, ಹಂಗಾರೆ ಪ್ರವೀಣ. ಓ ಪ್ರಭು, ನನ್ನ ಫ್ರೆಂಡ್ ಹೆಸರು ಅಬು. ಒನ್ಸ್ ಮೋರ್ ಕ್ಯಾಮ್ರಾ ಮೇಲಿಂದ ಕೆಳಗೆ ಎತ್ತಿಬಿಟ್ಟಿದ್ದಾರೆ ಪ್ರಭು. ಸೂಪರ್ ಆಗಿದೆ ಸಿನಿಮಾ ಜಯ ಕನ್ನಡ ಮತ್ತೆ ಜೈ ಹಿಂದ್. ಪ್ಲೀಸ್ ಎಲ್ಲರೂ ಬಂದು ನೋಡಿ.